ಈಗ ಮುಂದೆ ಅಧ್ಯಕ್ಷರೇ ಎರಡೇ ಒಂದು ನಿಮಿಷ ನಾನು ಸರ್ಕಾರಕ್ಕೆ ಇಷ್ಟು ಹೇಳಕ್ಕೆ ಬಿಡ್ತೇನೆ. ಪರಿಸ್ಥಿತಿ ಗಂಭೀರತೆ ಅರ್ಥ ಆಗಿದ್ದರೆ ಕೇವಲ ಟ್ಯಾಂಕರ್ಗೆ ದುಡ್ಡು ಕೊಟ್ಟರೆ ಪರಿಸ್ಥಿತಿ ನಿಭಾಯಿಸೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಬೋರ್ವೆಲ್ಗಳನ್ನು ಚಾರ್ಜ್ ಮಾಡಬೇಕು, ಬೇರೆ ಬೋರ್ವೆಲ್ ತೊಗೋಬೇಕು, ಮತ್ತು ಅವಶ್ಯಕತೆ ಬಿದ್ದರೆ ಬೋರ್ವೆಲ್ ಹಾಕಬೇಕು. ನಾನು ಹೇಳ್ತಾ ಇರೋದು ಅನಿರೀಕ್ಷಿತವಾಗಿ 2 ವರ್ಷ ಒಳ್ಳೆ ಮಳೆ ಬಂದರೂ ಕೂಡ ಇದು 300-400 ಫೀಟ್ ತೆಳಗಡೆ ಹೋಗಿದ್ದಾವೆ. ಮತ್ತು ನಾವು ಬರಗಾಲದ ಸ್ಥಿತಿಗಳಲ್ಲಿರುವಂಥ ಬೋರ್ವೆಲ್ಗಳ ಸ್ಥಿತಿನ ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ನೀವು ಪ್ರತಿಯೊಂದು ಕ್ಷೇತ್ರಕ್ಕೆ 50 ಲಕ್ಷ ರೂಪಾಯಿಯನ್ನು ಟಾಸ್ಕ್ ಫೋರ್ಸಲ್ಲಿ ಅಡಿಯಲ್ಲಿ ಕೊಟ್ಟರೆ ಅವ್ರ ಡಿಸ್ಕ್ರಿಷನರ್ ಕೊಡಿ, ಅವ್ರು ಬೋರ್ವೆಲ್ ಹಾಕಲಿ, ಎಲೆಕ್ಟ್ರಿಕಲ್ ಕನೆಕ್ಷನ್ ಮಾಡಲಿ, ಅಥವಾ ಪೈಪ್ ಲೈನ್ ಹಾಕಲಿ, ಅಥವಾ ಅಂತಿಮವಾಗಿ ನಿಮ್ಮ ಟ್ಯಾಂಕರ್ ಯಾವಾಗಿರ್ತದೆ, ದಟ್ಸ್ ಎ ಲಾಸ್ಟ್ ರಿಸಾರ್ಟ್. ಈಗ ನೀವು ಟ್ಯಾಂಕರ್ಗೋಸ್ಕರನೇ ಮೊದಲು ಕೊಟ್ಟುಬಿಟ್ರೆ ಇನ್ನು ಅದು ಟ್ಯಾಂಕರ್ಗಳು ಕೆಲವು ದಿವಸ ಆಗ್ತದೆ, ಆಮೇಲೆ ಮತ್ತೆ ಕುಡಿಯೋ ನೀರಿನ ಸಮಸ್ಯೆ ಆಗುತ್ತೆ. ಕುಡಿಯೋ ನೀರಿನ ಸಮಸ್ಯೆ ಯಾವುದು ಸ್ಟ್ಯಾಟಿಕ್ ಅಲ್ಲ, ಡೈನಾಮಿಕ್ ಇರ್ತದೆ. ಆ ಡೈನಾಮಿಕ್ ಸಿಚುವೇಶನ್ ಮಾಡಬೇಕಾದ್ರೆ ಈ ಥರ ಸೊಲ್ಯೂಷನ್ ಮಾಡಬೇಕಾಗುತ್ತೆ. ಇದು ಒಂದು 50 ಲಕ್ಷ ರೂಪಾಯಿ ಕೊಡೋದಕ್ಕೆ ತಾವು ತೀರ್ಮಾನವನ್ನು ಮಾಡಲೇಬೇಕು. ಎರಡನೇದಾಗಿ ಇನ್ಶೂರೆನ್ಸನ್ನು ಮುಂಚೆನೆ ನೀವು ಕೃಷಿ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟವ್ರಿಗೆ ಹೇಳಿದರೆ ಈ ಥರದ ಅವಾಂತರ ಆಗೋದಿಲ್ಲ. ಇಲ್ಲಿಂದ ಒಂದು ಸತಿ ಅವರು ಡಿಸೈಡ್ ಆದಮೇಲೆ ನೀವು ಮತ್ತೆ ಮೀಟಿಂಗ್ಗಳು ಮಾಡಿದ್ರೆ ಏನೂ ಪ್ರಯೋಜನ ಆಗಲ್ಲ. ಅದರಿಂದ ತಾವು ಇದನ್ನು ಗಮನಿಸಬೇಕು. ಸಭಾಧ್ಯಕ್ಷ ಸಭಾಧ್ಯಕ್ಷ ಒಂದು ಕೋಟಿ ರೂಪಾಯಿ ಕೊಟ್ಟರೆ ಹತ್ತು ತಾಲೂಕು ಅದಾವು, 15 ಬೋರ್ಗಿ ಬರಂಗಿಲ್ಲ. ಒಂದೊಂದು ಸಿಟಿ ಒಳಗೆ ಒಂದು ಬೋರ್ ಹಾಕಲಾಕು ಅದು ಸಾಲಂಗಿಲ್ಲ. ನಮ್ಮೇನ ಮುಂದಿನ ಸಿಎಂ ಅವ್ರು ಯಾರ ಒಂದ್ ತಾಲೂಕಿಗೆ 50 ಮಾಡ್ಲಿ, ಸ್ವಲ್ಪ ಆದ್ರೂ ಕುಡಿಲಾಕ ನೀರಿಗೆ ಕೊಡಾಕ ಅನುಕೂಲ ಆಗ್ತದೆ. ಒಂದು ಕೋಟಿ ರೂಪಾಯಿ ಕೊಟ್ಟಿದ್ದ ತಿಂಗಳಗಟ್ಟಲೆ ಅದನ್ನ ಹೋಗ್ತದ್ರೆ ಹೆಂಗ್ ಗತಿ? ಅದೇ ನಾವು ಮೊನ್ನೆನೋ ಪ್ರಶ್ನೆ ಮಾಡಿದಾಗ ಕಂದಾಯ ಸಚಿವರು ಅವತ್ತು ಸಭೆಯಲ್ಲಿ ಇರಲಿಲ್ಲ, ಬೇರೆ ಯಾರೋ ಪ್ರಶ್ನೆ ಹಾಕಿದ್ರು. ಅವತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಈ ಮಾತನ್ನು ಹೇಳಿದರು, ಎಲ್ಲ ಜಿಲ್ಲೆಗಳಿಗೂ ನಾವು 1 ಕೋಟಿ ದುಡ್ಡನ್ನು ಕೊಟ್ಟಿದ್ದೀವಿ ಅಂಥೇಳಿ. ಆದರೆ ಅವ್ರು ಕೊಟ್ಟಿರ್ತಕ್ಕಂಥ 1 ಕೋಟಿ ದುಡ್ಡು ಯಾವುದಕ್ಕೂ ಸಾಲೋದಿಲ್ಲ. ನನ್ನ ಕ್ಷೇತ್ರದಲ್ಲೇ 300 ಹಳ್ಳಿಯಲ್ಲಿ 90 ಹಳ್ಳಿಗೆ ಈಗ ನೀರಿನ ಇದ್ರ ಸಮಸ್ಯೆ ಪ್ರಾರಂಭ ಆಗಿದೆ. ನಾವು ಆಲ್ರೆಡಿ ಅಡ್ವಾನ್ಸ್ ಆಗಿ ಸುಮಾರು ಬೋರ್ಗಳನ್ನು ಕೊರೆಸೂ ಆಗಿದೆ, ಯಾಕಂದರೆ ಜನಗಳಿಗೆ ನೀರಿಲ್ಲ. ಶಿವಮೊಗ್ಗ ಸಿಟಿಯಿಂದ ಹಳ್ಳಿಗಳಿಗೆ ಹೋಗೋಷ್ಟು ಟ್ಯಾಂಕರು ತುಂಬ, ಅವರು ಮಾಜಿ ಸಿಎಂ ಅವ್ರು ಹೇಳಿದ ಹಾಗೆ ಆ ಟ್ಯಾಂಕರ್ ಲಾಬಿಗಳು ಸಹ ಪ್ರಾರಂಭ ಆಗ್ತಕ್ಕಂಥದ್ದು ಚಾನ್ಸಸ್ ಇದೆ. ದಯವಿಟ್ಟು ತಾವು ಟಾಸ್ಕ್ ಫೋರ್ಸಲ್ಲಿ ಮಿನಿಮಮ್ ಆಗಿ ಒಂದು ಕ್ಷೇತ್ರಕ್ಕೆ, ನಮ್ಮ ಕ್ಷೇತ್ರಕ್ಕಂತೂ 1 ಕೋಟಿ ದುಡ್ಡು ಕೊಟ್ಟರು ಸಾಲೋದಿಲ್ಲ. ಬಹುಶಃ ಭದ್ರಾವತಿ ವ್ಯಾಪ್ತಿಗೆ ಬರ್ತಕ್ಕಂಥ ಹೋಬಳಿ ಅಷ್ಟು ಸಮಸ್ಯೆ ಇಲ್ಲ ನನಗೆ. ಈ ಕಡೆ ಕುಂಸಿ ಭಾಗ ಹಾರ್ನಳ್ಳಿ ಆ ಕಡೆ ಹೋಬಳಿಗಳಲ್ಲಿ ತುಂಬ ಸಮಸ್ಯೆ ಇದೆ. ದಯವಿಟ್ಟು ತಾವು ನನ್ನ ಕ್ಷೇತ್ರಕ್ಕೆ 1 ಕೋಟಿದಾದರೂ ದುಡ್ಡು ಟಾಸ್ಕ್ ಫೋರ್ಸಲ್ಲಿ ನನ್ನ 1 ಕ್ಷೇತ್ರಕ್ಕೆ ಕೊಡಬೇಕಾಗುತ್ತೆ ಅಂತೇಳಿ ಇಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸಭಾಧ್ಯಕ್ಷ ಅಲ್ಲ, ಎಲ್ಲ ಇಡೀ ರಾಜ್ಯಕ್ಕೆ ಕೇಳ್ತೀನಿ, ಬಟ್ ನನ್ನ ಕ್ಷೇತ್ರದ ಸಮಸ್ಯೆ ನಾನು ಹೇಳ್ಕೊಳ್ಬೇಕಲ್ಲ, ಇನ್ನೆಲ್ಲ ಹೇಳೋಕೆ. ಸಭಾಧ್ಯಕ್ಷ ಜೊತೆಗೆ ಒಂದು ನನ್ನ ಒಂದು ಸಣ್ಣ ಸಲಹೆ ಮಾನ್ಯ ಅಧ್ಯಕ್ಷರೇ, ಎಲ್ಲ ಗ್ರಾಮ ಪಂಚಾಯಿತಿಯಿಂದ ಜೆ ಜೆ ಎಮ್ ಸ್ಕೀಮ್ಗೆ 15 ಫೈನಾನ್ಸ್ ಅಮೌಂಟನ್ನು ಕೊಟ್ಟಿದ್ರು. ಆ 15 ಫೈನಾನ್ಸ್ ಅಮೌಂಟನ್ನು ಇದಕ್ಕೆ ಬಳಸ್ಕೊಳ್ಳೋಕ್ಕಾಗಿ ಒಂದು ಆದೇಶ ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಾಗಿ ಕೊಟ್ಟರೆ ನಮ್ಮ ಟಾಸ್ಕ್ ಫೋರ್ಸಲ್ಲಿ ಪೈಪ್ಲೈನ್ ಬರಗಾಲ ಸಂಬಂಧಪಟ್ಟಾಗೆ ಮುಂದಿನ ವಾರ ನಮ್ಮ ಸಮಸ್ಯೆ ಸಂದರ್ಭದಲ್ಲಿ ತಕ್ಷಣ ಹೇಳಿದ್ರಲ್ಲ ಈಗ ಪ್ರಾರಂಭ ಆಗೋದಲ್ಲ ಸರ್, ಅದಕ್ಕಾಗಿನ ಇದಕ್ಕೊಂದು ಹೇಳಿ. ಸಭಾಧ್ಯಕ್ಷ ಏನಾಗಿದೆ, ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ತುಂಬ ಮಳೆ ಬರುತ್ತೆ ಅಂತೇಳಿ ದಿನಪತ್ರಿಕೆಯಲ್ಲಿ ಬರುತ್ತೆ. ಆದರೆ ಉತ್ತರ ಕನ್ನಡ ಜಿಲ್ಲೆ ಮೇಲ್ಭಾಗ ದೇಶಪಾಂಡೆ ಅವ್ರ ಕ್ಷೇತ್ರ, ನನ್ನ ಕ್ಷೇತ್ರ ಇವೆಲ್ಲ ವಾಡಿಕೆ ಮಳೆಗಿಂತ ಸರ್ವ ನಮ್ಮ ಕಂದಾಯ ಸಚಿವರು ಗಮನಿಸಬೇಕು. ಕಂದಾಯ ಸಚಿವರು ಕೃಷ್ಣಬೈರೇಗೌಡರು, ಕಂದಾಯ ಸಚಿವರು ಕೇಳ್ತಿದ್ದಾರೆ, ಕಂದಾಯ ಸಚಿವರು ಸ್ವಲ್ಪ ಗಮನಿಸಬೇಕು ಅಂತ ಹೇಳ್ತಾರೆ. ನಿಮ್ಮ ಉತ್ತರ ಘಟ್ಟ ಸಿಕ್ಕಿದ್ರೆ ಆಯ್ತಲ್ಲ, ನೀವು ಹೇಳಿ. ಘಟ್ಟದ ಕೆಳಗಿನ ಪ್ರದೇಶದಲ್ಲಿ ಮಳೆ ಬರ್ತಾ ಇದೆ, ಘಟ್ಟದ ಮೇಲಿನ ಪ್ರದೇಶ ನಂದು ಹಳಿಯಾಳದ ದೇಶಪಾಂಡೆ ಕ್ಷೇತ್ರನೋ ಭೀಮಣ್ಣ ನಾಯಕ ಕ್ಷೇತ್ರನೋ ಈ 3 ಕ್ಷೇತ್ರವನ್ನು ಎಲ್ಲ ಅಧಿಕಾರಿಗಳ ಸಭೆ ಮಾಡಿದಾಗ 70%ಕ್ಕಿಂತ ಹೆಚ್ಚು ಕೊರತೆ ಇದೆ. ಪ್ರತಿ ವಾಡಿಕೆ ಮಳೆಗಿಂತ 70%ಕ್ಕೆ ಹೆಚ್ಚು ಕೊರತೆ ಇದೆ. ಮತ್ತೊಂದು ಎರಡನೇದು ನಮ್ಮ ಇಂಧನ ಸಚಿವರು ಗಮನಿಸಬೇಕಾಗಿದ್ದು. ಅಧ್ಯಕ್ಷ ಇದು ನಿಮಗೂ ಗೊತ್ತಾಗುತ್ತೆ, ಇಂಧನ ಖಾತೆಯಲ್ಲಿ ಏನಾಗಿದೆ, ಇಷ್ಟು ವರ್ಷ ಇಂಧನ ಖಾತೆಯಲ್ಲಿ ಬರಗಾಲದಲ್ಲಿ ಬೋರ್ವೆಲನ್ನು ಹೊಡೆಸಿದ್ದರೆ ಮೊದಲು ಕರೆಕ್ಷನ್ ಕೊಡ್ತಿದ್ದು, ಆಮೇಲೆ ದುಡ್ಡನ್ನು ನಮ್ಮ ಇದು ಇಲಾಖೆಯಲ್ಲಿ ಕಟ್ ಮಾಡ್ತಿದ್ದು. ಮೊನ್ನೆಯಿಂದ ಇಂಧನ ಇಲಾಖೆ ಹೊಸ ಆದೇಶ ಮಾಡಿದೆ, 1 ಕರೆಂಟ್ ಕೊಡಬೇಕಾದ 6,70,000 ರೂಪಾಯಿ
ಇಂಧನ ಇಲಾಖೆ ಖರ್ಚು ಬರುತ್ತೆ. ಆ ಇಂಧನ ಇಲಾಖೆ 6,70,000 ತುಂಬಿದ ಮೇಲೆ ಕಲೆಕ್ಷನ್ ಕೊಡುತ್ತೆ ಅಂತ ಹೇಳ್ತಾರೆ. ಬರಗಾಲದಲ್ಲಿ ಈ ಸ್ಥಿತಿ ಮಾಡಿ ಎಲ್ಲ ಹೋಗಬೇಕು? ಕರೆಂಟ್ ಕೊಡಲಿಲ್ಲ ಅಂದರೆ ಬೋರ್ವೆಲ್ ಹೊಡೆದಿದ್ದೇವೆ, ಎಲ್ಲ ಮಾಡಿದ್ದೇವೆ, ಇಂಧನ ಇಲಾಖೆ ಕಲೆಕ್ಷನ್ ಕೊಡಲಿಕ್ಕೆ ಈ ಕಂಡೀಷನ್ ಕನೆಕ್ಷನ್ ಬೇಗ ಸಿಗಬೇಕು. ಇದನ್ನು ಬರಗಾಲ ಪ್ರದೇಶಕ್ಕೊಂದು ಎಕ್ಸೆಂಪ್ಷನ್ ಕೊಡಬೇಕು ಮತ್ತು ಘಟ್ಟದ ಮೇಲಿನ ಪ್ರದೇಶ ಇರ್ತಕ್ಕಂಥ 70%ಕ್ಕಿಂತ ಕೊರತೆ ಅಂಥ ಪ್ರದೇಶದಲ್ಲಿ ಬರಗಾಲ ಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಈ ಮೂಲಕ ಕಂದಾಯ ಸಚಿವರಿಗೆ ವಿನಂತಿ ಮಾಡ್ತೇನೆ. ಓಕೆ, ಉತ್ತರ ಅಧ್ಯಕ್ಷರೇ, ಅದನ್ನು ತೀರ್ಮಾನ ಮಾಡುವಾಗ ಅದನ್ನು ಗಮನದಲ್ಲಿ ಇಟ್ಕೊಳ್ತೇವೆ. ಓಕೆ, ಈಗ ನೆಕ್ಸ್ಟ್, ಈಗ ಮುಂದಿನ ನಿಲ್ವಹಿಸುತ್ತ ಒಂದು ನೀವು ಝೀರೋ ಅವರು ಇದೆ ಇದರಲ್ಲಿ ಈಗ ಅಲ್ಲ ಸಭೆ, ಈಗ ತಾವು ಇವತ್ತು ನಿಲುವಳಿ ಸೂಚನೆ ಕೊಟ್ಟಿದ್ದೀರಿ ಮತ್ತು ಅದೇ ಸಬ್ಜೆಕ್ಟ್ ಝೀರೋ ಅವರಲ್ಲಿ ಇವತ್ತು ಕೊಟ್ಟಿದ್ದಾರೆ, ಎರಡು ಕೋಟಿ ಒಟ್ಟಿಗೆ ಚರ್ಚೆ ಮಾಡುವ ಝೀರೋ ಅವರಲ್ಲಿ ನಾವು ಚರ್ಚೆ ಮಾಡುವ ಎರಡು ಸಬ್ಜೆಕ್ಟ್ ಇದು ಕೂಡ ಇಲ್ಲ ಅದೇ ಸಭಾಧ್ಯಕ್ಷ ಇಂಧನ ಸಚಿವರು ಹೇಳಿ ಕರೆಂಟ್ ಈಗ ಇಬ್ಬರಿಗೂ ಅದೇ ನೀವು ಮಾಡಿ. ಓಕೆ,